ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಎಲ್ಲರಿಗೂ ಇಷ್ಟವಾಗುವಂಥ ಅಕ್ಷಯ ತೃತೀಯದಲ್ಲಿ ನಿಮಗೂ ಯಾವ ಒಂದು ಶುಭ ಮುಹೂರ್ತದಲ್ಲಿ ನೀವು ಇಷ್ಟಪಡುವಂಥ ವಸ್ತುಗಳಾಗಿರ್ಬೋದು ಚಿನ್ನ ಬೆಳ್ಳಿ ಆಗಿರ್ಬೋದು ಯಾವ ವಸ್ತುಗಳನ್ನ ನೀವು ತೆಗೆದುಕೊಂಡ್ರೆ ತುಂಬ ಶುಭವಾಗುತ್ತದೆ ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಮಗೆ ಎರಡು ಸಾವಿರದ ಇಪ್ಪತ್ತ ಇಸ್ವಿ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೇವೆ ಅಂದರೆ ಮಂಗಳವಾರ ಬಂದಿರೋಂಥದ್ದು ಮೂರನೆಯ ತಾರೀಖು ಬೆಳಗಿನ ಜಾವ ನಮಗೆ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಬುಧವಾರ ಬೆಳಿಗ್ಗೆ ಅಂದರೆ ನಾಲ್ಕನೇ ತಾರೀಕು ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅವತ್ತು ಇಡೀ ದಿವಸ ನಿಮಗೆ ಶುಭ ಮುಹೂರ್ತವಿರುತ್ತದೆ ಅದನ್ನು ನಾವು ಸ್ವಯಂ ಸಿದ್ಧಿ ಮುಹೂರ್ತ ಅಂತಲೂ ಕೂಡ ಕರಿತೇವೆ ಅದನ್ನು ಹೊರತುಪಡಿಸಿ ಅದರೊಳಗೆ ನಾವು ಇನ್ನೂ ಒಂದು ಒಳ್ಳೆಯ ಶುಭ ಮುಹೂರ್ತಗಳಲ್ಲಿ ನಾವು ಇಷ್ಟಪಡುವಂಥ ವಸ್ತುಗಳು ನಾವು ತೆಗೆದುಕೊಂಡಾಗ ಅಕ್ಷಯವಾಗುತ್ತದೆ ಹಾಗೆ ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ ಅನ್ನೋದು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ನಂಬಿಕೆ ಇರುತ್ತೆ ಬನ್ನಿ ಅದು ಯಾವ ಮುಹೂರ್ತಗಳು ಹಾಗೆ ಅದರ ಮಹತ್ವವೇನು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣಂತೆ ಈ ಬಾರಿ ಬಂದಿರುವಂಥ ಅಕ್ಷಯ ತೃತೀಯ ಸ್ವಲ್ಪ ವಿಶೇಷವಾದದ್ದು ಕಾರಣ ಏನಪ್ಪ ಅಂತಂದರೆ ಐವತ್ತು ವರ್ಷಗಳ ನಂತರ ಬಂದಿರುವಂಥದ್ದು ಐದು ಗ್ರಹಗಳು ಅನುಕೂಲಕರವಾದ ಸ್ಥಾನದಲ್ಲಿರುವುದು ಈ ದಿನ ತುಂಬ ವಿಶೇಷವಾಗಿರುವಂಥದ್ದು ನಿಮಗೆ ಇನ್ನೂ ಅದು ಯಾವ ರೀತಿ ಅಂತೇಳಿ ಸರಳವಾಗಿ ತಿಳಿಸಬೇಕು ಅನ್ನೋದಾದರೆ ಐವತ್ತು ವರ್ಷಗಳ ನಂತರ ಬಂದಿರುವಂಥದ್ದು ಶುಭ ಮುಹೂರ್ತ ಅಂದರೆ ಎರಡೂ ಗ್ರಹಗಳು ಉಚ್ಚ ರಾಶಿಯಲ್ಲಿದ್ದಾಗ ಮತ್ತು ಎರಡು ಪ್ರಮುಖ ಗ್ರಹಗಳು ಸ್ವರಾಶಿಯಲ್ಲಿ ಸ್ಥಿತಗೊಂಡಾಗ ಬಲು ಅಪರೂಪವಾದ ಒಂದು ಸಂಯೋಜನೆ ರೂಪುಗೊಳ್ಳುತ್ತದೆ ಅಂದರೆ ಶುಕ್ರನು ತನ್ನ ಉತ್ಕೃಷ್ಟ ರಾಶಿಯಲ್ಲಿದ್ದಾಗ ಮಾಲವ್ಯ ರಾಜಯೋಗ ಬರುತ್ತದೆ ಗುರುವು ಮೀನದಲ್ಲಿದ್ದಾಗ ಹಂಸ ರಾಜಯೋಗ ಮತ್ತು ಶನಿಯು ಅದರ ಮನೆಯಲ್ಲಿ ಶಶರಾಜಯೋಗವನ್ನು ರೂಪಿಸುತ್ತದೆ ಇದೇ ರೀತಿಯಲ್ಲಿ ಇದು ರಾಜಯೋಗದ ಸ್ಥಿತಿಯಲ್ಲಿರುತ್ತದೆ ಹಾಗಾಗಿ ಈ ದಿನ ಒಂದು ಮಗು ಕೂಡ ಜನಿಸಿದ್ರು ಕೂಡ ಅದರ ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ ಅಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಹೇಳಲ್ಪಟ್ಟಿದೆ ಹಾಗಾಗಿ ಈ ಬಾರಿ ಬಂದಿರುವಂಥ ಅಕ್ಷಯ ತೃತೀಯ ಮಂಗಳವಾರ ಆಗಿರೋದ್ರಿಂದ ಈ ದಿನ ರೋಹಿಣಿ ನಕ್ಷತ್ರವು ಕೂಡ ಬಂದಿರೋದ್ರಿಂದ ಈ ಒಂದು ಸಂಯೋಜನೆಯಿಂದಾಗಿ ಅಪರೂಪವಾದ ಮಂಗಳ ರೋಹಿಣಿ ಯೋಗದಲ್ಲಿ ನಮಗೆ ಈ ಒಂದು ಶೋಭನಾ ಯೋಗ ರೂಪಗೊಳ್ಳುತ್ತದೆ ಅಂದರೆ ನೀವು ಯಾವುದೇ ಒಂದು ಕೆಲಸ ಮಾಡ್ಬೋದು ನೀವು ಹೊಸದಾಗಿ ವ್ಯಾಪಾರ ಶುರು ಮಾಡ್ಕೋಬೋದು ಅಥವಾ ನೀವು ಏನಾದರೂ ವಸ್ತುಗಳನ್ನು ನೀವು ತೆಗೆದುಕೊಬೋದು ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಚಿನ್ನವನ್ನೇ ಖರೀದಿ ಮಾಡಬೇಕು ಹಾಗೇನಿಲ್ಲ ನಮ್ಮ ಹಿರಿಯರು ಇಂದಿನ ಕಾಲದಲ್ಲಿ ಚಿನ್ನವನ್ನು ಏನು ತೆಗೆದುಕೊಳ್ತಾ ಇರಲಿಲ್ಲ ಆದರೆ ಅವರು ಸಂಪಾದನೆ ಮಾಡಿರೋ ಅಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಏನು ಮಾಡ್ಬೋದು ಅಂತಂದರೆ ನೀವು ಏನು ಸಂಪಾದನೆ ಮಾಡ್ತಾ ಇರ್ತೀರ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ನಾಲ್ಕೈದು ಜನಕ್ಕೆ ಆಗುವಷ್ಟು ಅನ್ನದಾನ ಮಾಡಿದ್ರೂ ಕೂಡ ನಿಮ್ಮ ಮನೆ ಅಕ್ಷಯವಾಗುತ್ತದೆ ಚಿನ್ನವೇ ಖರೀದಿ ಮಾಡಬೇಕು ಅಂತೇಳಿ ಎಲ್ಲೂ ಕೂಡ ಒಂದು ಪಾಲನೆ ಮಾಡಿಲ್ಲ ಅದು ನೀವು ಏನು ಬೇಕಾದರೂ ತೆಗೆದುಕೋಬೋದು ಕಾಮಾಕ್ಷಿ ದೀಪಗಳನ್ನ ನೀವು ತೆಗೆದುಕೋಬೋದು ಅಥವಾ ನಿಮ್ಮ ಮನೆಗೆ ಏನು ಅಗತ್ಯವಾದ ವಸ್ತುಗಳಿರುತ್ತೋ ಅದನ್ನೇ ನೀವು ತೆಗೆದುಕೋಬೋದು ನೀವು ಮನೆಯಲ್ಲಿ ಒಂದು ಏನೋ ಒಂದು ಹೊಸದಾಗಿ ನೀವು ಆವತ್ತಿನ ದಿವಸ ಕೆಲವೊಬ್ಬರು ಕೇಳ್ತಾಯಿದ್ರು ವಾಷಿಂಗ್ ಮಿಷಿನ್ ತರ್ಬೋದ ಅಂತೇಳಿ ಖಂಡಿತ ತರ್ಬೋದು ಅಂಥ ವಸ್ತುಗಳು ನಿಮಗೆ ಯಾವ ರೀತಿ ನೀಡ್ಸ್ ಬೇಕಾಗಿರುತ್ತೋ ನಿಮ್ಮ ದಿನಚರಿಗೋಸ್ಕರ ನೀವು ಆ ಒಂದು ವಸ್ತುಗಳನ್ನ ಕೊಂಡ್ಕೋಬೋದು ಚಿನ್ನವೇ ತೆಗೆದುಕೋಬೇಕು ಆ ಥರ ಏನಿಲ್ಲ ಆದರೆ ಒಂದು ಕಿವಿ ಮಾತೇನು ಅಂತಂದರೆ ನಾವು ಚಿನ್ನ ತೆಗೆದುಕೊಳ್ಳೋ ಕಾರಣ ಏನಪ್ಪ ಅಂತ ಅನ್ನೋದಾದರೆ ಈಗ ನಾವು ದೇವರ ಮುಂದೆ ಒಂದು ಸಂಕಲ್ಪ ಮಾಡಿಕೊಂಡು ಈಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನೂರ ಒಂದು ರೂಪಾಯಿ ಸಂಕಲ್ಪ ಮಾಡಿಕೊಂಡು ಇಟ್ಟು ನೀವು ಹಣವನ್ನು ಸಂಗ್ರಹಣೆ ಮಾಡಿ ನೀವು ಕೊನೆಯಲ್ಲಿ ಒಂದು ವಸ್ತು ತೆಗೆದುಕೋಬೋದು ಅಂತೇಳಿ ಆ ರೀತಿಯಾಗಿ ನಾವು ಒಂದು ಸಂಗ್ರಹಣೆ ಮಾಡಿ ಒಂದು ಚಿನ್ನವನ್ನು ತೆಗೆದುಕೊಂಡಾಗ ಮುಂದೆ ನಮ್ಮ ಕಷ್ಟಕಾಲಕ್ಕೆ ಆಗುತ್ತೆ ಅನ್ನೋದೊಂದು ನಂಬಿಕೆಯಿಂದ ಚಿನ್ನವನ್ನು ಕೊಂಡ್ಕೊಳ್ತಾ ಇರ್ತಾರೆ ಹಿರಿಯರು ಅಷ್ಟೇ ನಮ್ಮ ಕಷ್ಟಕಾಲಕ್ಕೆ ಆಗುವಂಥದ್ದು ಚಿನ್ನ ಅಂತೇಳಿ ಅದು ಅಮೂಲ್ಯವಾದ ವಸ್ತು ಆಗಿರೋದನ್ನ ಕೊಂಡ್ಕೊಳ್ತಾರೆ ಆದರೆ ಅದನ್ನೇ ತೆಗೆದುಕೋಬೇಕು ಹಾಗೇನಿಲ್ಲ ನೀವು ಬೆಳ್ಳಿ ವಸ್ತುಗಳು ತೆಗೆದುಕೋಬೋದು ಬೆಳ್ಳಿ ದೀಪ ತೆಗೆದುಕೋಬೋದು ಕಾಮಾಕ್ಷಿ ದೀಪ ತೆಗೆದುಕೋಬೋದು ಇತ್ತಾಳೆ ದೀಪ ತೆಗೆದುಕೋಬಹುದು ಯಾವ ವಸ್ತುಗಳನ್ನು ಬೇಕಾದರೂ ಅವತ್ತಿನ ದಿವಸ ನೀವು ಖರೀದಿ ಮಾಡ್ಬೋದು ಆದರೆ ನಾನು ತಿಳಿಸ್ಕೊಡುವಂಥದ್ದು ಈಗ ಒಂದು ಶುಭ ಮುಹೂರ್ತದಲ್ಲಿ ನೀವು ತೆಗೆದುಕೊಂಡಾಗ ಅದು ಅಕ್ಷಯವಾಗುತ್ತದೆ ಈಗಾಗಲೇ ಪೂಜೆಯ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ ಅಕ್ಷಯ ತೃತೀಯ ದಿವಸ ನಾವು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗ್ಗೆ ಮೂರುವರೆಯಿಂದ ಐದುವರೆ ಒಳಗೆ ನಾವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೇಕು ಅದನ್ನು ಬಿಟ್ಟಿದ್ದಲ್ಲಿ ಅಂದರೆ ಆ ಸಮಯ ನಮಗೆ ಮೀರಿದ್ದಲ್ಲಿ ನಾವು ಮತ್ತೆ ಐದು ಮುಕ್ಕಾಲಿಂದ ನಾವು ಮಧ್ಯಾಹ್ನ ಹನ್ನೆರಡುವರೆ ತನಕ ನಾವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ಈಗಾಗಲೇ ನಿಮಗೆ ಹಾಗೆ ಚಿನ್ನ ಅಥವಾ ಈ ಥರ ಯಾವುದೇ ಒಂದು ವಸ್ತುಗಳನ್ನು ನೀವು ಕೊಂಡ್ಕೋಬೇಕು ಅಂದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೂ ಯಾವ ಶುಭ ಸಮಯದಲ್ಲಿ ಅನ್ನೋದಾದರೆ ಬೆಳಗ್ಗೆ ಐದೂವರೆಯಿಂದ ಹಿಡಿದು ನೀವು ಮಧ್ಯಾಹ್ನ ಒಂದು ಗಂಟೆ ಅಥವಾ ಒಂದೂವರೆವರೆಗೂ ನಿಮಗೆ ಒಂದು ತುಂಬ ಒಳ್ಳೆಯ ಶುಭವಿದೆ ಆ ಸಮಯದಲ್ಲಿ ನೀವು ಆ ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು ಅದು ತಪ್ಪಿದ್ದಲ್ಲಿ ನಿಮಗೆ ಮಧ್ಯಾಹ್ನ ಎರಡೂವರೆಯಿಂದ ಹಿಡಿದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ತುಂಬ ಒಂದು ವಿಜಯ ಮುಹೂರ್ತವಿದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಯಾವುದೇ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದು ಯಾಕಂದರೆ ಬೆಳಗ್ಗೆ ಕೆಲವೊಬ್ಬರು ಪೂಜೆ ಮಾಡೋದಕ್ಕೆ ಸಮಯ ಆಗುತ್ತೆ ಪೂಜೆ ಮಾಡಿಕೊಂಡು ಅದರ ನಂತರ ಹೋಗಿ ತೆಗೆದುಕೊಂಡು ಬರ್ತಾ ಇರ್ತೀರಿ ಹಾಗಾಗಿ ನೀವು ಕೂಡ ನಾಲ್ಕರಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ನಿಮಗೆ ಶುಭ ಮುಹೂರ್ತ ಇರ್ತದೆ ಆ ಸಮಯದಲ್ಲೂ ಕೂಡ ನೀವು ಖರೀದಿ ಮಾಡಬಹುದು ಈಗಾಗಲೇ ನಿಮಗೆ ತಿಳಿದಾಗೆ ಅಕ್ಷಯ ತೃತೀಯ ಮಂಗಳವಾರ ಬಂದಿದೆ ಹಾಗೆಯೇ ಅವತ್ತಿನ ದಿವಸ ರೋಹಿಣಿ ನಕ್ಷತ್ರ ಕೂಡ ಇರುತ್ತದೆ ಈ ಒಂದು ಸಂಯೋಜನೆಯಿಂದಾಗಿ ಅಪರೂಪವಾದ ಮಂಗಳ ರೋಹಿಣಿ ಯೋಗದಲ್ಲಿ ನೀವು ಯಾವುದೇ ಒಂದು ವಸ್ತುಗಳನ್ನು ನೀವು ತೆಗೆದುಕೊಂಡ್ರೂ ಕೂಡ ಅದು ದ್ವಿಗುಣವಾಗುತ್ತದೆ ಅಕ್ಷಯವಾಗುವುದರ ಜೊತೆಯಲ್ಲಿ ನೀವು ಬರೀ ವಸ್ತುಗಳನ್ನ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ ಅವತ್ತಿನ ದಿವಸ ನೀವು ಗೃಹ ಪ್ರವೇಶ ಮಾಡ್ಬೋದು ಹೊಸ ಮನೆಗಳಿಗೆ ಕೂಡ ಹೋಗ್ಬೋದು ಹಾಗೆಯೇ ನೀವು ಅಕ್ಷರಾಭ್ಯಾಸ ಮಾಡಿಸೋದಾದ್ರೆ ಮಕ್ಕಳಿಗೆ ಅದು ಕೂಡ ತುಂಬ ಸೂಕ್ತವಾದದ್ದು ಅದನ್ನೂ ಸಹ ನೀವು ಮಾಡ್ಬೋದು ಅಷ್ಟೇ ಅಲ್ಲದೆ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮನೆ ಯಾವಾಗಲೂ ಕೂಡ ಅಕ್ಷಯವಾಗಿರಬೇಕು ಸಮೃದ್ಧಿಯಿಂದ ಕೂಡಿರಬೇಕು ಮನೆ ಶಾಂತಿಯಾಗಿರಬೇಕು ಅಂತಂದರೆ ನೀವು ಸ್ವಲ್ಪ ಮಟ್ಟಿಗಾದರೂ ಅವತ್ತಿನ ದಿವಸ ದಾನವನ್ನು ಮಾಡಬೇಕಾಗುತ್ತೆ ಈಗ ದೇವಸ್ಥಾನದ ಹತ್ತಿರ ಯಾರಾದರೂ ಪಾಪ ಕುತ್ಕೊಂಡಿರ್ತಾರೆ ಊಟ ಇಲ್ಲದೇ ಅಂಥವ್ರಿಗೆ ನೀವು ತೆಗೆದುಕೊಂಡೋಗಿ ಊಟ ಕೊಡ್ಬೋದು ಊಟದ ಜೊತೆ ಜೊತೆಯಲ್ಲಿ ಸ್ವಲ್ಪ ನೀರನ್ನು ಕೂಡ ನೀವು ತೆಗೆದುಕೊಂಡು ಹೋಗೋದು ಹಾಗೆಯೇ ಬ ಹಸುಗಳಿಗೆ ನೀವು ಮೇವನ್ನು ತೆಗೆದುಕೊಂಡು ಹೋಗಿಕೊಡೋದು ಜೊತೆಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಒಂದು ಸ್ವಲ್ಪ ಕಾಳುಗಳನ್ನು ಹಿಡೋದು ಈ ರೀತಿಯಾಗಿ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮನೆ ಅಕ್ಷಯವಾಗಿರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮಗೆ ಅಕ್ಷಯ ತೃತೀಯ ದಿವಸ ಅವತ್ತು ಪೂರ್ಣ ದಿವಸನೂ ಕೂಡ ನಮಗೆ ಒಳ್ಳೆಯದೇ ಆಗುತ್ತದೆ ಹಾಗೆ ಅದರಲ್ಲಿ ಶುಭ ಮುಹೂರ್ತಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಬೆಳಗ್ಗೆ ಐದುವರೆಯಿಂದನೇ ಪ್ರಾರಂಭವಾಗುತ್ತದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ನಾನು ತಿಳಿಸ್ಕೊಟ್ಟಿರುವಂಥ ಶುಭ ಮುಹೂರ್ತದಲ್ಲಿ ಏನೆಲ್ಲ ಬೇಕಾದರೂ ನೀವು ತೆಗೆದುಕೋಬೋದು ಹಾಗೆ ಫ್ರೆಂಡ್ಸ್ ಈ ಅಕ್ಷಯ ನಾವು ಇನ್ನು ತಿಳಿದುಕೊಳ್ಳಬೇಕಾದಂಥ ವಿಷಯಗಳು ತುಂಬ ಇದೆ ಆದಷ್ಟು ಬೇಗ ಅದನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು